ಸ್ನೇಹಿತರೆ ಇವತ್ತು ನಾನು ನಿಮಗೆ ವಿಷ್ಣು ಪಾದ ಸ್ತುತಿಯನ್ನು ಹೇಳ್ಕೊಡ್ತೀನಿ. ವಿಶೇಷವಾಗಿ ಪಕ್ಷ ಮಾಸದಲ್ಲಿ ಪ್ರತಿನಿತ್ಯ ಇದನ್ನು ನೀವು ಹೇಳ್ತಾ ಹೋದರೆ ಪಿತೃಗಳಿಗೆ ಸಂಪ್ರೀತರಾಗ್ತಾರೆ ಅಂತ. ಅವರು ಅಕಸ್ಮಾತ್ ಆಗಿ ನರಳ್ತಾ ಇದ್ದರೆ ನಾವು ವಿಷ್ಣುವನ್ನು ಕುರಿತು ನಮ್ಮ ಒಂದು ಪಿತೃಗಳಿಗೆ ಸಂತೃಪ್ತಿ ದೊರೆಯಲಿ ಅಂದ್ರೆ ಅವ್ರಿಗೆ ಒಂದು ಮುಕ್ತಿ ಒಂದು ಮಾರ್ಗ ದೊರೆಯಲಿ ಅನ್ನೋದು ಬೇಡ್ಕೊಳ್ಳೋದೆ ಈ ಒಂದು ವಿಷ್ಣು ಪಾದದ ಸ್ತೋತ್ರ. ಈ ಪ್ರತಿದಿನ ನೀವು ಈ ಪಕ್ಷ ಮಾಸದಲ್ಲಿ ವಿಷ್ಣು ಪಾದ ಸ್ತೋತ್ರವನ್ನು ಭಕ್ತಿಯಿಂದ ಒಂದು ತುಪ್ಪ ದೀಪವನ್ನು ಹಚ್ಚಿ ನಿಮ್ಮ ಹಿರಿಯರನ್ನು ನೆನೆದು ಈ ಒಂದು ಸ್ತೋತ್ರವನ್ನು ಹೇಳ್ತಾ ಹೋದರೆ ನಿಮ್ಮ ಒಂದು ಪಿತೃಗಳಿಗೆ ಏನಾದರೂ ನಷ್ಟದಲ್ಲಿದ್ದರೆ ಏನಾದರೂ ನರಳ್ತಾ ಇದ್ದರೆ ಮುಕ್ತಿಯನ್ನು ಒಂದು ಯಾಕಂದರೆ ನಾವು ವಿಷ್ಣು ಪಾದವನ್ನು ಕುರಿತು ಮುಕ್ತಿಯನ್ನು ಬೇಡ್ಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮ ಏನು ಒಂದು ನಮ್ಮನ್ನು ಅಗಲಿ ಹೋದ ಒಂದು ಪಿತೃಗಳಿಗೆ ಮುಕ್ತಿಯನ್ನು ಬೇಡ್ಕೊಳ್ಳೋದಕ್ಕಾಗಿ ವಿಷ್ಣು ಪಾದ ಸ್ತೋತ್ರವನ್ನು ಪ್ರತಿನಿತ್ಯ ಈ ಪಕ್ಷ ಮಾಸ ಮುಗಿಯವರೆಗೂ ಹೇಳಬೇಕು ಅಂಥೇಳಿ. ಅದಕ್ಕೆ ಸರಳವಾದ ಒಂದು ಸ್ತೋತ್ರ ಇದೆ. ಈ ಸ್ತೋತ್ರವನ್ನು ನಾನು ಹೆಂಗೆ ಅನ್ನಬೇಕು ಅನ್ನೋದನ್ನು ಹೇಳ್ತೀನಿ, ಜೊತೆಗೆ ಈ ವಿಡಿಯೋ ಕೆಳಗೆ ಸ್ತೋತ್ರವನ್ನು ಕೂಡ ಹಾಕಿರ್ತೀನಿ. ಈ ಸ್ತೋತ್ರವನ್ನು ಭಾಳ ಸರಳದ, ಹೇಳಲಿಕ್ಕೂ ನಿಮಗೆ ಕಷ್ಟ ಆಗಿಲ್ಲ, ಹೇಳ್ತೀನಿ. ಯದೀಯಮಾಶ್ರಿತಂ ಪದಂ ಸಮಸ್ತ ಪಾಪನಾಶಕಂ ಸ ವಿಷ್ಣೋರಾತ್ಮತತ್ಪದೇ ಸುಭುಕ್ತಿಮಾಶು ಮೇ ದಿಶೇತ್. ಯದೀಶಮಾಶ್ರಿತಂ ಪದಂ ಸಮಸ್ತ ವಿಘ್ನನಾಶಕಂ ಸ ವಿಷ್ಣೋರಾತ್ಮತತ್ಪದೇ ಸುಭುಕ್ತಿಮಾಶು ಮೇ ದಿಶೇತ್. ಯದೀಯಮಾಶ್ರಿತಂ ಪದಂ ಸಮಸ್ತ ದುಃಖನಾಶಕಂ ಸ ವಿಷ್ಣೋರಾತ್ಮತತ್ಪದೇ ಸುಭುಕ್ತಿಮಾಶು ಮೇ ದಿಶೇತ್. ಯದೀಯಮಾಶ್ರಿತಂ ಪದಂ ಸಮಸ್ತ ಪುಣ್ಯದಾಯಕಂ ಸ ವಿಷ್ಣೋರಾತ್ಮತತ್ಪದೇ ಸುಭುಕ್ತಿಮಾಶು ಮೇ ದಿಶೇತ್. ಯದೀಯಮಾಶ್ರಿತಂ ಪದಂ ಸಮಸ್ತ ಸೌಖ್ಯದಾಯಕಂ ಸ ವಿಷ್ಣೋರಾತ್ಮತತ್ಪದೇ ಸುಭುಕ್ತಿಮಾಶು ಮೇ ದಿಶೇತ್. ಯದೀಯಮಾಶ್ರಿತಂ ಪದಂ ಸಮಸ್ತ ಭಾಗ್ಯದಾಯಕಂ ಸ ವಿಷ್ಣೋರಾತ್ಮತತ್ಪದೇ ಸುಭುಕ್ತಿಮಾಶು ಮೇ ದಿಶೇತ್. ಯದೀಯಮಾಶ್ರಿತಂ ಪದಂ ಸಮಸ್ತ ಶಾಸ್ತ್ರಬೋಧಕಂ ಸ ವಿಷ್ಣೋರಾತ್ಮತತ್ಪದೇ ಸುಭುಕ್ತಿಮಾಶು ಮೇ ದಿಶೇತ್. ಯದೀಯಮಾಶ್ರಿತಂ ಪದಂ ಸಮಸ್ತ ಕಾರ್ಯಸಿದ್ಧಿದಂ ಸ ವಿಷ್ಣೋರಾತ್ಮತತ್ಪದೇ ಸುಭುಕ್ತಿಮಾಶು ಮೇ ದಿಶೇತ್. ಯದೀಯಮಾಶ್ರಿತಂ ಪದಂ ಸಮಸ್ತ ದೇವತೋಷಕಂ ಸ ವಿಷ್ಣೋರಾತ್ಮತತ್ಪದೇ ಸುಭುಕ್ತಿಮಾಶು ಮೇ ದಿಶೇತ್. ಯದೀಯಮಾಶ್ರಿತಂ ಪದಂ ಸಮಸ್ತ ಸಿದ್ಧಿಮುಕ್ತಿದಂ ಸ ವಿಷ್ಣೋರಾತ್ಮತತ್ಪದೇ ಸುಭುಕ್ತಿಮಾಶು ಮೇ ದಿಶೇತ್. ಯತಿ ಹಿ ಸತ್ಯಾತ್ಮ ಪದಭಾಕ ಅಭವದ್ವಿಷ್ಣು ಪಾದಭಾಕ ತದುಕ್ತ ಪದಭಾಕ ಯಸ್ತು ಸ ಭವೇದ್ವಿಷ್ಣು ಪಾದಭಾಕ್ ಇತಿ ಶ್ರೀ ಸತ್ಯಾತ್ಮತೀರ್ಥ ವಿರಚಿತ ಶ್ರೀ ವಿಷ್ಣು ಪಾದ ಸ್ತುತಿ ಅಂಥೇಳಿ. ಅದಕ್ಕೆ ಈ ಸ್ತೋತ್ರವನ್ನು ಪ್ರತಿನಿತ್ಯವಾಗಿ ನೀವು ಹೇಳ್ತಾ ಹೋದಂತೆ ಅಕಸ್ಮಾತಾಗಿ ನಿಮ್ಮ ಒಂದು ಪಿತೃಗಳಿಗೇನಾದರೂ ನೋವಿದ್ದರೆ ತೊಂದರೆ ಇದ್ದರೆ ವಿಷ್ಣುವನ್ನು ಕುರಿತು ನಾವು ಬೇಡ್ಕೊಳ್ಳೋದು, ನನ್ನ ಒಂದು ಪಿತೃಗಳಿಗೆ ಮೋಕ್ಷದ ಮಾರ್ಗವನ್ನು ತೋರಿಸು ಅಂಥೇಳಿ. ಅದಕ್ಕೆ ಪ್ರತಿನಿತ್ಯವಾಗಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ರಂಗೋಲಿ ಹಾಕಬೇಕಂತ ಏನು ವಿಷ್ಣು ಪಾದ ಹಾಕಬೇಕು ಅಂತೇನೂ ಇಲ್ಲ. ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ನಿಮ್ಮ ಹಿರಿಯರನ್ನು ನೆನೆಸ್ಕೊಂಡು ನಿಮ್ಮ ಪಿತೃಗಳಿಗೆ ನಿಮ್ಮ ಪೂರ್ವಜ ನಿಮ್ಮ ನಗಲಿ ಹೋದ ಪಿತೃಗಳಿಗೆ ಮುಕ್ತಿಯನ್ನು ಕೊಡುವವರಿಗೆ ಅಂತ ಬೇಡ್ಕೊಂಡು ಈ ಸ್ತೋತ್ರವನ್ನು ಪ್ರತಿದಿನ ಪ್ರತಿನಿತ್ಯ ಹೇಳ್ತಾ ಹೋದ್ರೆ ಬೆಳಗ್ಗೆ ಸಮಯದಲ್ಲಿ ಹೇಳಬೇಕು, ಸಂಜೆ ಸಮಯದಲ್ಲಿ ಕೂಡ ಹೇಳ್ಬೋದು. ಆದರೆ ಬೆಳಗ್ಗೆ ನಾವು ಏನು ಸ್ನಾನ ಮಾಡಿ ಬಂದ ತಕ್ಷಣ ಏನು ಒಂದು ದೇವ್ರ ಮುಂದೆ ಪೂಜೆಯನ್ನು ಮಾಡಿ ಒಂದು ತುಪ್ಪ ದೀಪ ಹಚ್ಚಿ ಹೇಳ್ತೇವಲ್ಲ, ಅವಾಗ ಎಷ್ಟೋ ಒಂದು ಒಳ್ಳೆಯ ಫಲಗಳನ್ನು ಸಿಗ್ತದೆ ಅಂಥೇಳಿ. ಅದಕ್ಕೆ ಈ ರೀತಿಯಾಗಿ ನೀವು ಪ್ರತಿನಿತ್ಯವಾಗಿ ಈ ಸ್ತೋತ್ರವನ್ನು ಹೇಳ್ತಾ ಹೋದ್ರೆ ಭಾಳ ಒಳ್ಳೆಯದಾಗ್ತದೆ ಅಂಥೇಳಿ. ಇದು ವಿಷ್ಣು ಪದ ನೀವು ಪ್ರತಿನಿತ್ಯನೂ ಹೇಳ್ಬೋದು, ಆದ ಪಕ್ಷ ಮಾಸದಲ್ಲಿ ವಿಶೇಷ ಫಲ ಅಂತ ಹೇಳ್ತೇವೆ. ಅದಕ್ಕೆ ಅದಕ್ಕೆ ನಿಮ್ಮ ಪಿತೃಗಳು ಸಂಪ್ರೀತರಾಗ್ತಾರ ಅಂಥೇಳಿ. ಅದಕ್ಕೆ ಈ ರೀತಿಯಾಗಿ ಈ ಒಂದು ಸ್ತೋತ್ರವನ್ನು ವಿಡಿಯೋ ಕೆಳಗೆ ಬರೆದು ಹಾಕಿರ್ತೀನಿ, ನಾ ಈ ಸ್ತೋತ್ರವನ್ನು ಹೆಂಗೆ ಅನ್ನೋದು ಅಂತ ಕೂಡ ತೋರಿಸ್ಕೊಟ್ಟೇನಿ. ಆ ರೀತಿಯಾಗಿ ಹೇಳಿ.